ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ಕತೆ ಧೈರ್ಯದಿಂದ ಲಾಭ. ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನು ವಾಸ ಮಾಡಿಕೊಂಡಿದ್ದನು. ಅವನು ಹೆಚ್ಚಾಗಿ ಪ್ರತಕರ್ಮಗಳನ್ನು ಮಾಡಿಸುವನಾದುದರಿಂದ ಪ್ರೇತ ಬ್ರಾಹ್ಮಣನೆಂದು ಹೆಸರಾಗಿದ್ದನು. ಅದರ ಮೇಲೆ ಅವನು ತುಂಬ ಧೈರ್ಯವಂತ. ದುರ್ಮರಣ ಹೊಂದಿದವರಿಗೆ ಕೂಡ ಅವನು ದಹನ ಸಂಸ್ಕಾರಾದಿಗಳನ್ನು ಮಾಡಿಸುತ್ತಿದ್ದನು. ಎಲ್ಲಿಯಾದರೂ ಮಾನವರ ಹತ್ಯೆಯಾದರೂ, ಉರುಳು ಹಾಕಿಕೊಂಡು ಆತ್ಮಹತ್ಯೆಯಿಂದ ಸತ್ತರೂ, ಅಂತಹರ ದಹನ ಸಂಸ್ಕಾರಗಳನ್ನು ಮಾಡಿಸಲು ಈ ಬ್ರಾಹ್ಮಣನನ್ನೇ ಕರೆಯುತ್ತಿದ್ದರು. ಏಕೆಂದರೆ ಅಂತಹ ಶವಗಳಿಗೆ ಸಂಸ್ಕಾರವನ್ನು ಮಾಡಿಸಲು ಸಾಧಾರಣ ಬ್ರಾಹ್ಮಣರು ಹೆದರುತ್ತಿದ್ದರು. ಬಲವಂತದ ಸಾವು ಸತ್ತವರು ದೆವ್ವಗಳಾಗುವರೆಂದು ಎಲ್ಲರೂ ನಂಬಿಕೊಂಡಿದ್ದರು. ಈ ಪ್ರೇತಕರ್ಮದ ಬ್ರಾಹ್ಮಣನಿಗೆ ಒಂದು ಸಾರಿ 7-8 ಮೈಲು ದೂರದಲ್ಲಿದ್ದ ಒಂದು ಗ್ರಾಮದಲ್ಲಿ ಮರಣೋತ್ತರ ಕರ್ಮಕಾಂಡ ನಡೆಯಿಸಲು ಕರೆಕಳುಹಿಸಿದ್ದರು. ಅಲ್ಲಿಗೆ ಹೋಗಿ ಆ ಬ್ರಾಹ್ಮಣನು ತನ್ನ ಕೆಲಸಗಳನ್ನೆಲ್ಲ ಕ್ರಮವಾಗಿ ಮುಗಿಸಿ ಹೊರಡುವಾಗ ಹೊತ್ತು ಮುಳುಗಿ ಹೋಯಿತು. ಈ ಕತ್ತಲೆಯಲ್ಲಿ ನಿಮ್ಮ ಊರಿಗೆ ಹೋಗಬೇಡಿ ಸ್ವಾಮಿ, ಈ ರಾತ್ರಿ ಇಲ್ಲೇ ಮಲಗಿ ನಾಳೆ ಬೆಳಗ್ಗೆ ಹೋಗಿ ಎಂದರು ಗ್ರಾಮಸ್ಥರು. ಯಾಕೆ, ಊಟದ ವೇಳೆಗೆ ಮನೆ ಸೇರು ಬಿಡಲಾರೆನಾ ಎಂದ ಬ್ರಾಹ್ಮಣ. ಆದರೂ ಗ್ರಾಮಸ್ಥರು, ಮತ್ತೇನಿಲ್ಲ ಸ್ವಾಮಿ, ಈ ಊರಿಗೂ ನಿಮ್ಮೂರಿಗೂ ನಡುವಿನಲ್ಲಿರುವ ಸ್ಮಶಾನದಲ್ಲಿ ದೆವ್ವಗಳಿವೆ ಎಂದು ಹೇಳುತ್ತಾರೆ. ಅವು ರಾತ್ರಿಯಲ್ಲಿ ಪ್ರಯಾಣಿಕರನ್ನು ಹಿಡಿದು ಬಹಳ ತೊಂದರೆ ಕೊಡಿಸುತ್ತವಂತೆ, ಯಾವ ಮಂತ್ರತಂತ್ರಗಳಿಗೂ ಬಾಗುವಂಥವಲ್ಲವಂತೆ ಎಂದರು. ಅದನ್ನು ಕೇಳಿ ಬ್ರಾಹ್ಮಣನು ನಕ್ಕು, ದೆವ್ವಗಳು ಭೂತ ಪಿಚಾಚಿಗಳು ನನ್ನನ್ನೇನು ಮಾಡಿಯಾವು, ನಾನು ಈ ರಾತ್ರಿಯಲ್ಲಿ ಮನೆ ಸೇರಲೇಬೇಕು, ನನ್ನ ಮುಂದೆ ಅವ್ಯಾವುವು ನಿಲ್ಲಲಿಕ್ಕಿಲ್ಲ ಎಂದು ಹೇಳಿ ಹೊರಟೇ ಬಿಟ್ಟನು. ಆಕಾಶವು ನಿರ್ಮಲವಾಗಿದ್ದುದರಿಂದ ಚಂದ್ರಪ್ರಕಾಶವು ನಿಶ್ಚಲವಾಗಿ ದಾರಿಯ ಮೇಲೆ ಬಿದ್ದಿತು. ಅದುದರಿಂದ ಬ್ರಾಹ್ಮಣನು ಒಂದಿಷ್ಟು ಭಯ ಸಂದೇಹಗಳು ಇಲ್ಲದೆ ನಿಶ್ಚಿಂತೆಯಿಂದ ಸಾಗಿದನು. ಸುಮಾರು ಅರ್ಧವಾಸಿ ದಾರಿ ಸಾಗಿದಾಗ ಅವನಿಗೊಂದು ಓಲೆಯ ಗುಡಿಸಲು ಕಾಣಿಸಿತು. ಅದು ಹಗಲಲ್ಲಿ ಕೆಲಸಗಾರರು ತಂಗುವ ಕೊಟ್ಟಿಗೆ. ರಾತ್ರಿಯಲ್ಲಿ ಯಾರೂ ಇಲ್ಲವೆಂದೇ ಬ್ರಾಹ್ಮಣನು ಅಂದುಕೊಂಡನು. ಆದರೆ ಆ ಗುಡಿಸಲಿನ ನೆರಳಿನಲ್ಲಿ ಯಾವಳೋ ಒಬ್ಬಳು ನಿಂತಿರುವಂತೆ ಬ್ರಾಹ್ಮಣನಿಗೆ ತೋರಿತು. ಅವಳು ಗುಡಿಸಲ ಕಡೆಗೆ ತಿರುಗಿ ನಿಂತಿದ್ದಳು. ಬ್ರಾಹ್ಮಣನು ಸಮೀಪ ಬಂದರೂ ಅವಳು ಮುಖ ತಿರುಗಿಸಲಿಲ್ಲ. ಒಂದು ವೇಳೆ ಅವಳು ಶುದ್ಧ ಕಿವುಡೆಯೋ ಏನೋ. ಇವಳು ಗಂಡನೊಂದಿಗೋ ಅತ್ತೆಯೊಂದಿಗೋ ಜಗಳ ಮಾಡಿ ಯಾರಿಗೂ ತಿಳಿಯದಂತೆ ಓಡಿ ಬಂದಿರಬೇಕು. ಬೆಳಗಾಗುವುದರೊಳಗೆ ಯಾವ ಕೆರೆಗೋ ಬಾವಿಗೋ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಾಳೆ. ಇಂತಹ ಸಾವು ಸತ್ತ ಬಹಳ ಮಂದಿಗೆ ನನ್ನ ಕೈ ಮೇಲೆ ಉತ್ತರ ಕ್ರಿಯೆ ಮಾಡಿದ್ದೇನೆ. ಈ ಹುಡುಗಿಗೆ 4 ಬುದ್ಧಿ ಮಾತು ಹೇಳಿ ಮನೆಗೆ ಕಳುಹಿಸಬೇಕು ಎಂದುಕೊಂಡು ಆ ಬ್ರಾಹ್ಮಣನು ಅವಳ ಸಮೀಪ ಹೋಗಿ, ಯಾರು ನೀನು, ನಿರ್ಭಾಗ್ಯದವಳ ಹಾಗೆ ನಿಂತಿದ್ದಿ, ಇಂತಹ ವೇಳೆಯಲ್ಲಿ ಇಲ್ಲಿ ಬಂದು ಏಕೆ ನಿಂತಿದ್ದಿ, ನೀನು ಯಾರು, ನಿನಗೆ ಬಂದ ಕಷ್ಟವೇನು ಎಂಬುದನ್ನೆಲ್ಲ ಮುಚ್ಚು ಮರೆ ಮಾಡದೆ ಹೇಳು. ಗುಟ್ಟಿನ ವಿಷಯವನ್ನು ನಾನು ಯಾರಿಗೂ ಹೇಳಲಾರೆ. ನಿನಗೆ ಅಭ್ಯಂತರವಿಲ್ಲದಿದ್ದರೆ ನಿನ್ನನ್ನು ನಿನ್ನ ಮನೆಯವರೆಗೂ ಕರೆದುಕೊಂಡು ಹೋಗಿ ಬಿಡುತ್ತೇನೆ, ಹೆದರಬೇಡ ಎಂದನು. ಅವಳು ಆಗಲೂ ಹಿಂದೆ ತಿರುಗಿ ನೋಡದೆ, ಊರಿನೊಳಗಿನ ವಿಷಯವೆಲ್ಲ ನಿನಗೇ ಕಯ್ಯ, ನಿನ್ನ ದಾರಿ ಹಿಡಿದು ಹೋಗಬಾರದೇ ಎಂದಳು, ಸ್ವಲ್ಪ ಕೂಡ ಗೌರವವಿಲ್ಲದೆ. ಅವಳು ಸುಲಭದಲ್ಲಿ ದಾರಿಗೆ ಬರುವವಳಾಗಿ ಕಾಣದೆ ಆ ಬ್ರಾಹ್ಮಣನು ಕೇಳಿದ ಮಾತ್ರಕ್ಕೆ ಅಷ್ಟೊಂದು ಗುರುಗುಟ್ಟಿವೆ ಏಕೋ, ಇಂತಹ ಹೊತ್ತಿನಲ್ಲಿ ನಿನ್ನಂಥವಳನ್ನು ಒಬ್ಬಂಟಿಗಳನ್ನಾಗಿ ಬಿಟ್ಟು ಹೋಗಬೇಕೆಂದರೆ ನನ್ನ ಅಂತರಾತ್ಮ ಒಪ್ಪುತ್ತದೆಯೇ? ನಿನ್ನದು ಯಾವ ಗ್ರಾಮವೆಂಬುದನ್ನು ಹೇಳು, ಕಡೆಗೆ ನಿನ್ನ ಹೆಸರನ್ನಾದರೂ ಹೇಳು, ಅಥವಾ ನಿನ್ನ ಮನೆಯವರು ಯಾರೆಂಬುದನ್ನಾದರೂ ಹೇಳು, ಅವರಿಗೆ ಸುದ್ದಿ ಮುಟ್ಟಿಸುತ್ತೇನೆ, ಅವರೇ ಬಂದು ನಿನ್ನನ್ನು ಕರೆದುಕೊಂಡು ಹೋಗಲಿ ಎಂದನು. ಒಳ್ಳೆಯ ಮಾತಿನಲ್ಲಿ ನೀನು ಹೋಗುವುದಿಲ್ಲ ಅಂತ ಕಾಣುತ್ತೆ, ಹ್ಞೂ ನಿನ್ನನ್ನು ಹಿಡಿದು ಬಿಡುತ್ತೇನೆ, ಜಾಗ್ರತೆ ಎಂದು ಅವಳು ಒಮ್ಮೆಗೆ ಹಿಂದೆ ತಿರುಗಿದಳು. ಅವಳ ಮುಖವು ಕೇವಲ ಹೊಗೆ ಬೂದಿಯ ಹೊಂಡೆಯ ಹಾಗೆ ಕಾಣಿಸಿತು. ಇವಳು ಒಂದು ದೆವ್ವವೇ ಎಂದು ಆಗ ಬ್ರಾಹ್ಮಣನಿಗೆ ಗೊತ್ತಾಯಿತು. ಎದೆಯಲ್ಲಿ ಭಯವಿದ್ದರೂ ತಾನು ಧೈರ್ಯವಂತನೆಂಬ ಖ್ಯಾತಿಯನ್ನು ಕಳೆದುಕೊಳ್ಳಲಿಷ್ಟವಿಲ್ಲದೆ ಅವನು ತನ್ನ ಭಯವನ್ನು ತುಳಿದು ಹಿಡಿದು, ಓಹೋ ನೀನೆಯಾ ಇದು, ನನ್ನನ್ನು ಹಿಡಿಯುವಷ್ಟು ಧೈರ್ಯವೇ ನಿನಗೆ, ಎಲ್ಲಿ ಹಿಡಿ ನೋಡೋಣ. ದೆವ್ವವನ್ನು ಹಿಡಿಸಿಕೊಳ್ಳಬೇಕೆಂದು ನಾನು ಬಹಳ ಕಾಲದಿಂದ ನೋಡುತ್ತಿದ್ದೇನೆ
ಎಂದು ಹೇಳಿ ಗಟ್ಟಿಯಾಗಿ ನೆಗಾಡಿದನು. ದೆವ್ವವು ತಲೆಕೂದಲನ್ನು ಕೆರಳಿಸಿಕೊಂಡು ನಾಲಗೆಯನ್ನು ಹೊರಕ್ಕೆ ಹಾಕಿ ಗಲಗಲ ಆಡಿಸಿತು. ಬ್ರಾಹ್ಮಣನ ಭಯವು ಬಹಳ ಮಟ್ಟಿಗೆ ತಗ್ಗಿತು. ಅವನು ತಿರಸ್ಕಾರದಿಂದ, ದೆವ್ವಗಳು ನಿನಗಿಂತ ಎರಡು ಪಾಲು ಉದ್ದಕ್ಕೆ ನಾಲಿಗೆ ಚಾಚುವುದನ್ನು ನೋಡಿದ್ದೇನೆ ಎಂದನು. ಈ ಮಾತು ಕೇಳಿ ದೆವ್ವವು ಕುಂದಿಹೋದಂತೆ ಕಾಣಿಸಿತು. ಅದು ನಾಲಿಗೆಯನ್ನು ಒಳಕ್ಕೆ ಎಳೆದುಕೊಂಡು ಬಾಯಿಯಿಂದಲೂ ಕಿವಿಗಳಿಂದಲೂ ರಕ್ತವನ್ನು ಸುರಿಸಿತು. ಇದೆಲ್ಲ ಏನೂ ಪ್ರಯೋಜನವಿಲ್ಲ ಬಿಡು, ನಿನಗಿಂತಲೂ ಹೆಚ್ಚು ಭಯಂಕರವಾಗಿ ರಕ್ತ ಮಾಂಸಗಳನ್ನು ಸುರಿಸುವ ಪಿಶಾಚಿಗಳನ್ನು ನಾನು ನೋಡಿದ್ದೇನೆ. ನೀನೊಬ್ಬಳು ಕೇವಲ ಕೈಲಾಗದ ದೆವ್ವದವಳ ಹಾಗೆ ಕಾಣುತ್ತೀಯಲ್ಲ, ನೀನೆಂಥ ಪಿಶಾಚಿ, ನಾಚಿಕೆಗೇಡು ಎಂದ ಆ ಬ್ರಾಹ್ಮಣ. ದೆವ್ವವು ನಿರುತ್ಸಾಹದಿಂದ ಸಣ್ಣ ಮುಖ ಮಾಡಿಕೊಂಡು, ಹೌದು ಸ್ವಾಮಿ, ನಿಜಸಂಗತಿ ಹೇಳಿಬಿಡುತ್ತೇನೆ. ನನಗೆ ಅನುಭವ ಸ್ವಲ್ಪ ಕಮ್ಮಿ. ನಾಳೆ ಆತ್ಮಹತ್ಯೆ ಮಾಡಲಕ್ಕಿರುವ ಒಬ್ಬಳ ಹುಡುಗಿಯನ್ನು ಹಿಡಿದ ದೆವ್ವ ನಾನು. ಈ ಆತ್ಮಹತ್ಯೆಯನ್ನು ಹೇಗೆ ಮಾಡಿಸಬೇಕು ಅಂತ ಎಷ್ಟೋ ಯೋಚನೆ ಮಾಡುತ್ತೇನೆ, ಸರಿಯಾಗಿ ತಿಳಿಯುವುದಿಲ್ಲ. ನಿಮ್ಮ ಪಾಡಿಗೆ ನೀವು ಹೋಗಿಬಿಟ್ಟರೆ ನಾನು ಸರಿಯಾಗಿ ಆಲೋಚನೆ ಮಾಡಿ ಒಂದು ನಿಶ್ಚಯಕ್ಕೆ ಬರುತ್ತೇನೆ. ಹೋಗಿಬಿಡಿ ಸ್ವಾಮಿ ಎಂದು ಪ್ರಾರ್ಥಿಸುವ ಹಾಗೆ ಹೇಳಿತು. ಎಲ್ಲ ದೆವ್ವವೇ, ನಿನ್ನ ತಲೆಗೆ ಬೆಂಕಿ ಹಾಕ ಎಂದು ಬ್ರಾಹ್ಮಣನು ತನ್ನೊಳಗೆ ಅಂದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲಿರುವ ಹುಡುಗಿಯ ಮೇಲೆ ಕನಿಕರಗೊಂಡನು. ಅವನು ಆ ದೆವ್ವವನ್ನು ನೋಡಿ ಸಹಾನುಭೂತಿಗೊಂಡವನಂತೆ ನಟಿಸುತ್ತಾ, ನಿನ್ನಂಥ ದೆವ್ವವನ್ನು ನಾನು ಇಷ್ಟರವರಿಗೆ ನೋಡಲಿಲ್ಲ ಪಾಪ, ಆ ಹುಡುಗಿ ಯಾರೋ ಎಂದ. ಅಕೋ, ಅಲ್ಲಿ ಕಾಣುವ ಗ್ರಾಮದಲ್ಲಿ ಮೂಡು ದಿಕ್ಕಿನಲ್ಲಿರುವ ಬಡಗಿಯವರ ಮನೆ ಸೊಸೆನೇ ಆ ಹುಡುಗಿ ಎಂದಿತು ದೆವ್ವ. ಓಹೋ, ಅವಳಿಗೆ ಏನು ಕಷ್ಟ ಬಂದಿತೋ ಪಾಪ ಎಂದು ಬ್ರಾಹ್ಮಣನು ಹೇಳಲು, ಇನ್ನೇನಾಗಬೇಕು, ಅವಳ ಅತ್ತೆ ನಾನಾಹಿಂಸ ಕೊಡುತ್ತಾ ಅವಳ ಪ್ರಾಣ ಕತ್ತರಿಸುತ್ತಿದ್ದಾಳೆ ಎಂದಿತು ದೆವ್ವ. ಹಾಗಾದರೆ ನಿನಗೇಕೆ ಯೋಚನೆ, ನಿನಗೆ ಯಾವ ಶ್ರಮವೂ ಇಲ್ಲದೆ ನಿನಗಾಗಬೇಕಾದದ್ದು ಆ ಅತ್ತೆಯಿಂದಲೇ ಆಗುತ್ತದಲ್ಲ ಎಂದ ಬ್ರಾಹ್ಮಣ. ಅದು ಅಷ್ಟೊಂದು ಸುಲಭವೇ? ಆ ಸೊಸೆ ಹಾಗೆಲ್ಲ ಸಾಯುತ್ತಾಳೆಯೇ? ನಾನು ಬಹಳ ಶ್ರಮಪಟ್ಟು ಉಪಾಯ ಮಾಡಬೇಕು, ಮಾಡಿದ್ದೇನೆ ಕೂಡ ಎಂದಿತು ದೆವ್ವ. ಮಾಡಿದ್ದೀಯಾ? ಅದು ನಡೆಯುವಂಥದ್ದೇನಾ ಎಂದು ಕೇಳಿದ ಬ್ರಾಹ್ಮಣ. ಯಾಕೆ ನಡೆಯದು? ನಾಳೆ ಆ ಅತ್ತೆ ಮಾರಮ್ಮ ವ್ರತ ಕೂತ್ಕೊಳ್ತಾಳೆ. ಅದಕ್ಕಾಗಿ ಒಂದು ಬುಟ್ಟಿ ಬಾಳೆಹಣ್ಣು ತರಿಸಿದ್ದಾಳೆ ಮುತ್ತೈದೆಯರಿಗೆ ತಾಂಬೂಲದಲ್ಲಿಟ್ಟು ಕೊಡಲಿಕ್ಕೆ. ಈ ರಾತ್ರಿ ಆ ಬಾಳೆಹಣ್ಣು ಬುಟ್ಟಿಯನ್ನು ಅಟ್ಟದ ಮೇಲೆ ಅಡಗಿಸಿಟ್ಟು ಬಿಡುತ್ತೇನೆ. ಆಗ ಆ ಕೋಪದ ಅತ್ತೆ ಸೊಸೆಯನ್ನು ನಾನಾ ಕೆಟ್ಟ ಮಾತು ಹೇಳಿ ಬೈಯುತ್ತಾಳೆ. ಏನೂ ಅರಿಯದ ಸೊಸೆ ಗುಟ್ಟಾಗಿ ಬಾವಿ ಹಾರಿ ಪ್ರಾಣ ಕೊಳ್ಕೊಳ್ತಾಳೆ, ಹೇಗಿದೆ ಎಂದು ದೆವ್ವ ಬ್ರಾಹ್ಮಣನನ್ನು ಚುರುಚುರ ನೋಡಿತು. ಎಲೆಲ, ನಿನ್ನ ತಲೆಗೆ ಕೊಳ್ಳಿ ಇಕ್ಕ ಎಂದುಕೊಂಡು ಬ್ರಾಹ್ಮಣನು, ಬಹಳ ಚೆನ್ನಾಗಿದೆ, ಇನ್ನು ನಾನು ಹೋಗುತ್ತೇನೆ, ಬಹಳ ಹೊತ್ತಾಯಿತು ಎಂದು ತನ್ನ ಗ್ರಾಮದ ಕಡೆಗೆ ಹೊರಟನು. ಸ್ವಲ್ಪ ಹೊತ್ತಿನ ಮೇಲೆ ಅವನು ತನ್ನ ಮನೆಯನ್ನು ಸೇರಿ ಊಟ ಮಾಡಿ ಮಲಗಿ ಬೆಳಗಾದ ಮೇಲೆ ಎದ್ದು ಮೂಡು ದಿಕ್ಕಿನಲ್ಲಿರುವ ಬಡಗಿಯ ಮನೆಗೆ ಹೋದನು. ಅವನು ಆ ಮನೆಯ ಅಂಗಳದಲ್ಲಿ ಕಾಲಿಟ್ಟಾಗಲೇ ಒಳಗಿನಿಂದ ದೊಡ್ಡದೊಂದು ಕೂಗುಗಳು ಬೈಗುಳ ಬೊಬ್ಬೆಯು ಕೇಳಿ ಬರುತ್ತಿದ್ದವು. ಅತ್ತೆಯದೇ ಕೂಗಾಟ. ಬ್ರಾಹ್ಮಣನು ಮೆಲ್ಲಗೆ ಒಳಗೆ ಹೋದಾಗ ಮನೆಯ ಯಜಮಾನತಿ ಸೂರು ಎಗಿರಿ ಹೋಗುವ ಹಾಗೆ ಸೊಸೆಯ ಮೇಲೆ ಬೈಗುಳ ಮಳೆ ಸುರಿಸುತ್ತಿದ್ದಳು. ಸೊಸೆ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಏನು ಸಮಾಚಾರ, ಏಕೆ ಈ ಕೋಪತಾಪ ಎನ್ನುತ್ತಾ ಬ್ರಾಹ್ಮಣ ಒಳಗೆ ಹೊಕ್ಕು ಅತ್ತಿಗಿಂತಲೂ ಗಟ್ಟಿಯಾಗಿ ಕೂಗಿ ಕೇಳಿದ. ಈ ಕಳ್ಳ ಹುಡುಗಿಯನ್ನು ಮನೆಯಲ್ಲಿಟ್ಟಿಕೊಂಡು ಬದುಕಲಾರನಪ್ಪ ಸ್ವಾಮಿಗಳೇ, ನಾನು ಇಲ್ಲಿ ಇಟ್ಟಿದ್ದ ಹಣ್ಣಿನ ಬುಟ್ಟೆ ಮಾಯವಾಗಿದೆ, ಈ ಹೊಟ್ಟೆ ಬಾಕಿಣಿ ಅಷ್ಟು ತಿಂದು ಹಾಕಿದ್ದಾಳೆ, ಕೇಳಿದರೆ ಒಂದು ಗೊತ್ತಿಲ್ಲಂತೆ, ನಾನು ಅಷ್ಟು ತಿಳಿಯದ ಸಣ್ಣ ಕೂಸು ಅಂದುಕೊಂಡಿದ್ದಾಳೆ, ನಾಚಿ ಕೆಟ್ಟ ಇವಳ ಕಳಂಪಾರಿ ಹೊಟ್ಟೆಗೆ ಹಣ್ಣು ಹೇಗೆ ಸಾಕಾದೀತು ಎಂದು ಒಂದೇ ಉಸಿರಿನಲ್ಲಿ ಹೇಳಿದಳು. ಯಾಕೆ ಹೀಗೆ ಕೂಗಾಡ್ತೀರಮ್ಮ, ನಿಮ್ಮ ಹಣ್ಣಿನ ಬುಟ್ಟಿ ಅಟ್ಟದ ಮೇಲೆ ಇದೆ, ಹೋಗಿ ನೋಡಿ ಎಂದ ಬ್ರಾಹ್ಮಣ. ಇಲ್ಲಿ ನಾನಿಟ್ಟ ಹಣ್ಣಿನ ಬುಟ್ಟಿ ಅಟ್ಟದ ಮೇಲೆ ತಾನಾಗಿ ಹೋಗುತ್ತೇನು, ಅವಳೇ ಅಲ್ಲಿ ಅಡಗಿಸಿ ಇಟ್ಟಿದ್ದಾಳೆ ಅಂತ ಕಾಣುತ್ತೆ, ಇಲ್ಲ ಯಾರ ಹತ್ರಲ್ಲೋ ಹೇಳಿ ಇಡಿಸಿದ್ದಾಳೆ, ಹೌದೇನೇ ಎಂದು ಅತ್ತೆ ಸೊಸೆಯನ್ನು ಚುರುಚುರು ನೋಡಿದಳು. ಮೊದಲು ಅಟ್ಟದ ಮೇಲೆ ನೋಡಿರಮ್ಮ, ಅದು ಅಲ್ಲಿ ಉಂಟೋ ಇಲ್ಲವೋ ನನಗೂ ಗೊತ್ತಾಗಬೇಕು ಎಂದ ಬ್ರಾಹ್ಮಣ. ಅಟ್ಟದ ಮೇಲೆ ನೋಡಿದಾಗ ಅಲ್ಲಿ ಬಾಳೆಹಣ್ಣಿನ ಬುಟ್ಟೆ ಇದ್ದೇ ಇದ್ದಿತು. ಆಗ ಬ್ರಾಹ್ಮಣ, ಹಾಗಾದರೆ ರಾತ್ರಿಯಲ್ಲಿ ಆ ದೆವ್ವ ಹೇಳಿದ ಮಾತು ನಿಜವೇ ಅಂತ ಆಯಿತು. ಎಂಥ ದೆವ್ವ ಎಂದ. ದೆವ್ವ ಹೇಳಿದ್ದ? ಏನ್ರಿ ಅದು ಸ್ವಾಮಿ
ಎಂದು ಅತ್ತೆ ಅನುಮಾನದಿಂದಲೂ ಭೀತಿಯಿಂದಲೂ ಬ್ರಾಹ್ಮಣನ ಮುಖ ನೋಡಿದಳು. ಬ್ರಾಹ್ಮಣನು ತನಗೆ ದೆವ್ವವು ಕಾಣಿಸಿ ಅದು ತನ್ನೊಂದಿಗೆ ಹೇಳಿದ ಮಾತುಗಳನ್ನೆಲ್ಲ ಹೇಳಿದನು. ಅತ್ತೆ ಆ ಬ್ರಾಹ್ಮಣನ ಧೈರ್ಯಕ್ಕೆ ಆಶ್ಚರ್ಯಪಟ್ಟಳು. ಸೊಸೆ ಅಳುವುದನ್ನು ಬಿಟ್ಟು ಮೆಲ್ಲನೆ ನಕ್ಕಳು. ಬ್ರಾಹ್ಮಣ ತನ್ನ ಪ್ರಯತ್ನ ಫಲಕ್ಕೆ ಬರುವುದೆಂದುಕೊಂಡು ಅತ್ತೆಯನ್ನು ಕುರಿತು, ನೋಡಿದಿರಾ ಅಮ್ಮ, ಈ ದಿನ ನಿಮ್ಮ ಸೊಸೆಯ ಆತ್ಮಹತ್ಯೆ ತಲಕೂದಲಿನಷ್ಟೇ ಅಂತರದಲ್ಲಿ ತಪ್ಪಿತು. ನಿಮ್ಮ ಸಿಟ್ಟು ಬುದ್ಧಿಯನ್ನು ಸ್ವಲ್ಪ ಬದಲಾವಣೆ ಮಾಡದೇ ಇದ್ದರೆ ಈ ಹುಡುಗಿ ಯಾವುದೋ ಒಂದು ದಿನ ತನ್ನ ಪ್ರಾಣಕ್ಕೆ ಘಾತ ಮಾಡಿಕೊಳ್ತಾಳೆ. ಆ ದೆವ್ವ ಮಾಡಿಬಿಡುತ್ತೆ ಅಂದೆ. ಕೋಪಕ್ಕೂ ದೆವ್ವಕ್ಕೂ ಗಂಟು. ಆಮೇಲೆ ನಿಮ್ಮ ಪಾಡು ಏನಾಗಬೇಕು ಅದೆಲ್ಲ ಹೇಳಲಾರೆ. ಇನ್ನು ನಿಮ್ಮಿಷ್ಟ ಎಂದನು. ಅತ್ತೆ ಸೊಸೆಯ ಕಡೆಗೆ ತಿರುಗಿ, ನನ್ನ ಮರ್ಯಾದೆ ತೆಗೆಯಬೇಡವೇ ನನ್ನಮ್ಮ, ನಿನಗೆ ಏನು ಬೇಕಾದರೂ ತರಿಸಿಕೊಡುತ್ತೇನೆ, ಜೀವದ ಮೇಲೆ ಮಾತ್ರ ತಂದುಕೋಬೇಡ, ನಿನಗೆ ಪುಣ್ಯ ಬರುತ್ತೆ ಎಂದಳು. ಇನ್ನು ಮೇಲೆ ಆ ಸೊಸೆಗೆ ಅತ್ತೆಯ ಕಾಟ ಬರಲಾರದೆಂದುಕೊಂಡು ಬ್ರಾಹ್ಮಣನು ಸಂತೋಷದಿಂದ ತನ್ನ ಮನೆಗೆ ಹೋದ. ದೆವ್ವದ ಭಯ ಅತ್ತೆಯನ್ನು ಒಳ್ಳೆಯವಳನ್ನಾಗಿ ಮಾಡಿತು. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.